ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ಲಕ್ಷ್ಮೇಶ್ವರ ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶದ ಬಡ ರೋಗಿಗಳು ಹಾಗೂ ಪಟ್ಟಣದ ಜನರು ಚಿಕಿತ್ಸೆಗೆಂದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಸಮರ್ಪಕ ವೈದ್ಯರ ಕೊರತೆ, ಚಿಕ್ಕ ಮಕ್ಕಳ ವೈದ್ಯರ ನೇಮಕಾತಿಯಲ್ಲಿ ವಿಳಂಬ ಹಾಗೂ ಔಷಧ ವಿತರಣೆ ಮಾಡುವುದಕ್ಕೆ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದೆ. ಅಲ್ಲದೆ ವೈದ್ಯರ ಬಳಿ ಪರೀಕ್ಷಿಸಿಕೊಂಡು ಔಷಧವನ್ನು ಪಡೆಯಬೇಕಾದರೆ ಔಷಧ ವಿತರಣೆ ಮಾಡುವ ಕೌಂಟರ್ ಮುಂದೆ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಔಷಧವನ್ನು ಪಡೆಯಬೇಕಾಗಿದೆ. ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಯಾವುದೇ ತರಹದ ಕೋವಿಡ್ ಮಾರ್ಗಸೂಚಿ ಇಲ್ಲವೇ ಇಲ್ಲ. ಇನ್ನು ದಿನನಿತ್ಯ ಸಾವಿರಾರು ರೋಗಿಗಳು ಆಸ್ಪತ್ರೆಗೆ ಬರುತ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದ್ದು ಕಾಣುತ್ತಿದೆ. ಅಲ್ಲದೆ ಚಿಕ್ಕ ಮಕ್ಕಳ ವೈದ್ಯರು ಇಲ್ಲದೆ ಇರುವುದು ಕೂಡ ಸಮಸ್ಯೆ ಉಂಟಾಗಿದೆ. ಇದರಿಂದ ಮಕ್ಕಳನ್ನ ಚಿಕಿತ್ಸೆ ಕೊಡಿಸಲು ಪಾಲಕರು ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡುತ್ತಿದ್ದಾರೆ. ಆದರೆ ಪಟ್ಟಣದಲ್ಲಿ ಚಿಕ್ಕ ಮಕ್ಕಳ ಆಸ್ಪತ್ರೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದರಿಂದ ಪಟ್ಟಣದ ತಟ್ಟಿಯವರ ಆಸ್ಪತ್ರೆ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಚಿಕಿತ್ಸೆ ಪಡೆಯುವುದಕ್ಕೆ ಮುಗಿಬಿದ್ದಿರುವುದು ಕಂಡುಬಂದಿದೆ. ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಶಾಸಕರು ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕ್ಕ ಮಕ್ಕಳ ವೈದ್ಯರನ್ನ ತಕ್ಷಣ ನೇಮಕಾತಿ ಮಾಡಿ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲಿ ಯಾವಾಗರ ಬರ್ನಿ, ಒಟ್ಟ ಟೈಮ್ ಟು ಟೈಮ್ ಇರಂಗಿಲ್ಲ. ಊಟಕ್ಕೆ ಹೋಗಿರ್ತಾರೆ 8 ಗಂಟೆಗೆ, 4 ಗಂಟೆಗೆ ಬರ್ತಾರೆ ಅಂತಾರೆ, ಮತ್ತೆ 4:00 ಕ್ಲೋಸ್. ಇಲ್ಲಿ ಹಲವಾರು ಹಳ್ಳಿ ಅದಾವ. ಇದೊಂದು ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಎಲ್ಲ ಹಳ್ಳಿಯವರು ಬರ್ತಾರೆ ಇಲ್ಲಿ. ಇಲ್ಲಿ ಒಟ್ಟ ಅವ್ಯವಸ್ಥೆ ಭಾಳ ಐತೆ. ಎಷ್ಟೈತಿಗೆ ಬರ್ತಾರೆ, ಎಷ್ಟೈತಿಗೆ ಹೋಗ್ತಾರೆ. ಪೇಷಂಟ್ ನೋಡ್ರಿ, ಎಲ್ಲ ಕುಂತ ಕುಂತ ಅಜ್ಜನ್ ನೋಡ್ರಿ, ಇಲ್ಲೆಲ್ಲ ಅದ್ರ ಪೇಷಂಟ್. ಶನಿವಾರನೂ ಬಂದೈತೆ, ನೈತ್ಯಾರ ಗೌರ್ಮೆಂಟ್ ಸುಟ್ಟಿ. ಶನಿವಾರ ಮತ್ತೆ ಈಗ ನೋಡ್ರಿ, 3 ಗಂಟೆಗೆ ಬಂದು ಕುಂತೀವಿ, ಇನ್ನೂವರೆಗೂ ಬರವಲ್ರಿ. ಇದಕ್ಕೆ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದನ್ನೆಲ್ಲ ಇದನ್ನ ಮಾಡ್ಬೇಕು, ಗಮನಕ್ಕೆ ತೊಗೊಂಡು ನೀವು ಇದನ್ನೆಲ್ಲ ಸರಿ ಮಾಡ್ಬೇಕು. ಯಾಕಂದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಂದೈತೆ. ಒಬ್ಬರು ದುಡ್ಡು ಇಲ್ದಾನೆ ಇರ್ತಾರೆ, ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಎದಕ್ಕೆ ರೀ ಇದೆ? ಬಡವ್ರಿಗೋಸ್ಕರ, ಮತ್ತು ಬಡವ್ರು ಬಂದು ಇಲ್ಲಿ ಕಾದು ಮತ್ತು ಸಾಲ ಮಾಡ್ಕೊಂಡು ಮತ್ತು ಪ್ರೈವೇಟ್ ದವಾಖಾನೆಗೆ ಹೋಗ್ಬೇಕು ನಾವು. ಹಾಂ, ಒಂದು ಸ್ವಲ್ಪ ಇದನ್ನು, ಇದು ಯಾರು ಇನ್ಚಾರ್ಜ್ ಅದಾರ, ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡು ಇದನ್ನೆಲ್ಲ ಸರಿ ಮಾಡಿರಿ ಸ್ವಲ್ಪ.